हाय हेलो नमस्ते वेलकम बैक टू माय यूट्यूब चैनल इवती अपडेट के स्वागत विद्यार्थी उचित लैपटॉप 2022-23 स्कीम इन हेक पड़को डॉक्यूमेंट्स बेको रजिस्ट्रेशन प्रोसेस बेल कंप्लीट महिता नानु वीडियो तल्सकोड़ती चैनल आज यूजल नहीं सब्सक्राइब आगे सब्सक्राइब आगबू वीडियो इश लाइक नहीं मदलो ईर फार्म फार्म फिलबिटे अप्लिकेशन वेरीफाई मेबू फार्म डिपार्टमेंट रिलीज़ डिपार्टमेंट आफ् कॉलेज एजुकेशन रिलीज़ डिपार्टमेंटू इन निम्ब विद्यार्थी डीटेल्स एंट्री इतना निम्ब कॉलेज अप्लाई इतना बेहतर महिता बे कमेंट मे अप्लिकेशन फार्मेट बंदू ऑफलाइन अप्लिकेशन फार्मेट बंदू आगे ನಂತರ ನೀವು ಇದರಲ್ಲಿ ಎಲಿಜಿಬಲ್ ಕ್ರೈಟೀರಿಯಾ ಬಗ್ಗೆ ನೀವು ಮಾತಾಡಿದ್ರೆ ನಿಮಗೆ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಬೆನಿಫಿಟ್ ಅನ್ನು ಕೊಡ್ತಾ ಇದ್ದಾರೆ ಇದು ಸ್ಕೀಮು ಇಲ್ಲಿ ನಿಮಗೆ ನೀವು ಕರ್ನಾಟಕದಲ್ಲಿ ನೇಟಿವ್ ಆಗಿರಬೇಕು ನೀವು ಕರ್ನಾಟಕದಲ್ಲಿ ಇರಬೇಕಾಗಿರುತ್ತೆ ನೀವು ಕರ್ನಾಟಕದಲ್ಲಿ ಇದು ಬಂದುಬಿಟ್ಟು ಸ್ಕೀಮ್ ಹೆಸರು ಬಂದುಬಿಟ್ಟು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಭಾಗ್ಯ ಯೋಜನೆ ಅಂತ ಕರೀತಾರೆ ಇದು ಬಂದುಬಿಟ್ಟು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಭಾಗ್ಯ ಯೋಜನೆ ಬಂದುಬಿಟ್ಟು ಅವೈಲಬಲ್ ಇರ್ತಾರೆ To take advantage of this scheme, the students must be in the first year. ನೀವು ಎನಿ ಡಿಗ್ರಿ ಯಾವುದೇ ಡಿಗ್ರಿಯಲ್ಲೂ ಕೂಡ ಫಸ್ಟ್ ಇಯರ್ ಓದ್ತಾ ಇದ್ರೆ ನೀವು ಈ ಕೋರ್ಸಲ್ಲಿ ಇದಕ್ಕೆ ಈ ಲ್ಯಾಪ್ಟಾಪ್ ಸ್ಕೀಮಿಗೆ ಎಲಿಜಿಬಲ್ ಆಗ್ತೀರಾ. ನಂತರ ಇಲ್ಲಿ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಈ ಲ್ಯಾಪ್ಟಾಪನ್ನು ಪಡೆಯಲು ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗುತ್ತೆ, ನಂತರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಮೀನ್ಸ್ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದೇ ರೀತಿ ನಿಮಗೆ ಪ್ರೂಫ್ ಆಫ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ನಂತರ ನಿಮ್ಮದು ಎಜುಕೇಷನ್ ಸರ್ಟಿಫಿಕೇಟ್ ಕೂಡ ಡೀಟೇಲ್ಸ್ ಬೇಕಾಗುತ್ತೆ. ಇನ್ ಕೇಸ್ ನೀವು ಫಸ್ಟ್ ಇಯರ್ ಡಿಗ್ರಿ ಇದ್ದರೆ ನೀವು ಜಾಯ್ನ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳು ಅದಕ್ಕೆ ಅಪ್ಲೈ ಮಾಡ್ಬೋದು. ನಂತರ ಬ್ಯಾಂಕ್ ಅಕೌಂಟ್ ಲಿಂಕ್ಡ್ ವಿತ್ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಸ್ಕೀಮ್ನ ಪಡೆಯೋಕ್ಕೆ. ನಂತರ ಇಲ್ಲ ನಿಮಗೆ ಯಾವ ರೀತಿ ಇಲ್ಲ ಯಾವ ಲ್ಯಾಪ್ಟಾಪ್ ಸಿಗುತ್ತೆ ಅಂದರೆ ನಿಮಗೆ 2022-23 ಇಯರಿಗೆ ನಿಮಗೆ ಎಚ್ ಪಿ ಅಥವಾ ಏಸರ್ ಲ್ಯಾಪ್ಟಾಪನ್ನು ಕೊಡ್ತಾರೆ. ಸ್ಕ್ರೀನ್ ಸೈಜ್ ಬಂದುಬಿಟ್ಟು ಅರೌಂಡ್ 14 inches ಇರುತ್ತೆ. ಸಿಸ್ಟಮ್ ನೇಮು ಸಿಸ್ಟಮ್ ಟೈಪು ಮಾನಿಟರ್ ಪ್ರೈಸ್ ಬಂದುಬಿಟ್ಟು ಅರೌಂಡ್ 30,000 ಅಂತ ಮೆನ್ಷನ್ ಮಾಡಿದ್ದಾರೆ. ನಂತರ ವಾರಂಟಿ ಬಂದುಬಿಟ್ಟು ಅರೌಂಡ್ 1 year ವಾರಂಟಿ ಇರುತ್ತೆ. ಪ್ರೊಸೆಸರ್ ಬಂದುಬಿಟ್ಟು ಇಂಟೆಲ್ ಪೆಂಟಿಯಮ್ ಡೆವಲಪರ್ ಇರುತ್ತೆ. ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು 2 AMD ಪ್ರೊಸೆಸರ್, 2 GB DDR3 HDRAM ಇರುತ್ತೆ. ನಂತರ ನಿಮಗೆ ಯಾವೆಲ್ಲ ವಿದ್ಯಾರ್ಥಿಗಳು ಯಾವೆಲ್ಲ ಕೋರ್ಸಿಗೆ ಬಿಲಾಂಗ್ ಆಗಿರೋ ವಿದ್ಯಾರ್ಥಿಗಳು ಉಚಿತವಾಗಿ ಲ್ಯಾಪ್ಟಾಪನ್ನು ಪಡ್ಕೋಬೋದು ಅಂತೇಳಿ ತಿಳಿಸ್ಕೊಡ್ತೀನಿ. ನೀವು ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿದ್ದರೆ ಫಸ್ಟ್ ಇಯರ್ ಓದ್ತಾ ಇದ್ದರೆ ಪಡ್ಕೋಬೋದು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಆಗಿದ್ದರೆ ನೀವು ಕೂಡ ಫಸ್ಟ್ ಇಯರ್ ಓದ್ತಾ ಇದ್ದರೆ ಅಪ್ಲೈ ಮಾಡ್ಬೋದು. ಪಾಲಿಟೆಕ್ನಿಕ್ ಕಾಲೇಜ್ಗಳಲ್ಲಿ ಕೂಡ ನೀವು ಸ್ಟಡಿ ಮಾಡ್ತಾ ಇದ್ದರೆ ಫಸ್ಟ್ ಇಯರ್ ಆದರೆ ನೀವು ಅಪ್ಲೈ ಮಾಡ್ಬೋದು. ನಂತರ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ಗಳಿಗೆ ಕೂಡ ನೀವು ಸ್ಟಡಿ ಮಾಡ್ತಿದ್ರೆ ನೀವು ಫಸ್ಟ್ ಇಯರ್ ಆದರೆ ಓದ್ಬೋದು. ನಂತರ ನಿಮಗೆ ಫಸ್ಟ್ ಗ್ರೇಡ್ ಕಾಲೇಜ್ಗಳು ಕೂಡ ಇದ್ರೆ ನೀವು ಓದ್ಬೋದು. ಇಲ್ಲಿ ಯಾವ್ಯಾವ ಕಾಲೇಜ್ಗಳು ಎಲಿಜಿಬಿಲಿಟಿ ಇದ್ದಾವೆ ಅಂತ ಅದು ಲೀಸ್ಟ್ ಕೂಡ ಇದೆ. ಅದ್ರ ಬಗ್ಗೆ ಮಾಹಿತಿ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.